ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ಶ್ಲೋಕ. ಪಂಚದಶಮಂ ವಾಮನಕಂ ಕೃತ್ವಾ ಅಗತ್ ಅದ್ವರಂ ಬಲೆ ಪದತ್ರಯಂ ಯಾಚಮಾನ ಪ್ರತ್ಯಾದೀಷ್ಟು ತ್ರಿಪಿಷ್ಟಿಪಂ. ತನ್ನ ಹದಿನೈದನೆಯ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ವಾಮನ ರೂಪವನ್ನು ಧರಿಸಿ ಮಹಾರಾಜ ಬಳಿಯ ಯಜ್ಞ ಮಂಟಪದ ಬಳಿಗೆ ಬಂದನು. ಮೂರು ಲೋಕಗಳ ದುರದನವನ್ನು ಪಡೆಯಬೇಕೆಂಬುದು ಅವನ ಅಪೇಕ್ಷೆ ಆಗಿದ್ದರೂ ಬಹಳ ಸರಳವಾಗಿ ಮೂರು ಹೆಜ್ಜೆ ಅಷ್ಟೇ ಭೂಮಿಯನ್ನು ಮಾತ್ರ ದಾನವಾಗಿ ಬೇಡಿದನು. ಎಸ್, ಪ್ರಭುಪಾದರು ಅಂತ ಹೇಳ್ತಾರೆ ಇಲ್ಲಿ ಭಾರತದಲ್ಲಿ, ಸರ್ವಸಮರ್ಥನಾದ ಭಗವಂತನು ಯಾರಿಗಾದರೂ ಸ್ವಲ್ಪವನ್ನು ನೀಡುವ ಮೂಲಕ ವಿಶ್ವ ದುರಿತನವನ್ನೇ ನೀಡಬಲ್ಲ. ಅದೇ ರೀತಿ ಅವನು ಇಚ್ಛಿಸಿದರೆ ಒಂದು ತುಣುಕು ಭೂಮಿಯನ್ನು ಬೇಡುವ ನೆಪದಿಂದ ಇಡೀ ವಿಶ್ವ ದುರಿತವನ್ನೇ ಹಿಂದಕ್ಕೆ ತೆಗೆದುಕೊಳ್ಳಬಲ್ಲನು. ಎಸ್, ಈಗ ಅದಕ್ಕೆ ನಾವು ಸ್ವಲ್ಪ ತಿಳಿಯುವ. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ. ಈಗ ಈ ನವಯುಧ ಭಕ್ತಿಯಲ್ಲಿ ಯಾರ್ಯಾರು ಯಾವ ಯಾವ ಅಂತ ಹೇಳ್ಬೋದು ಹೇಳಿ ದಯವಿಟ್ಟು. ಎಸ್, ನವಯುಧ ಭಕ್ತಿ ಅಂತ ಒಂಬತ್ತು ಮಂತ್ರದಲ್ಲಿ ಯಾರ್ಯಾರು ಆಚಾರ್ಯರು? ಎಸ್, ಹರೇ ಕೃಷ್ಣ ಹೇಳ್ಬೋದು. ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ, ಹರೇ ಕೃಷ್ಣ, ಯಾರಿಗೆ ಗೊತ್ತಿಲ್ವಾ? ಓಕೆ, ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ. ಶ್ರವಣಂ ಕೀರ್ತನಂ ವಿಷ್ಣು ಅರ್ಚನಂ ವಂದ್ಯಂ ದಾಸ್ಯಂ ಪಾದ ಸೇವನಂ ಸಾಖ್ಯಂ ಸಾಖ್ಯಂ. ಅದಕ್ಕೆ ಯಾರ್ಯಾರು ಒಂದೊಂದಕ್ಕೆ ಒಂದೊಂದು ಆಚಾರ್ಯರಿದ್ದಾರೆ, ಯಾರು ಹೇಳ್ಬೋದಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಶ್ರವಣಂ ಪರೀಕ್ಷಿತ. ಇಷ್ಟೋಸ್ಮರಣಂ ಪ್ರಹ್ಲಾದ. ದಾಸ್ಯಂ ಹನುಮಂತ. ಸಖ್ಯ ಅರ್ಜುನ. ಆತ್ಮನಿವೇದನಂ ಲಕ್ಷ್ಮಿ. ಅಲ್ಲ ಅಲ್ಲ, ತಪ್ಪು. ಎಸ್, ಪಾದ ಸೇವನಂ ಲಕ್ಷ್ಮಿ. ಬಲಿ ಮಹಾರಾಜ್ ಆತ್ಮ ಸೇವನ. ಆತ್ಮ ಸೇವನ ಅಲ್ಲ, ಆತ್ಮ ನಿವೇದನ. ಸಾಖ್ಯಂ ಅರ್ಜುನ. ಅರ್ಜುನ ಹೇಳ್ಬೋದಲ್ಲ. ಸಾಖ್ಯ ಕೀರ್ತನಂ ಸುಖದೇವಂ ಗೋಸ್ವಾಮಿ. ಮರಣಂ ಪ್ರಹ್ಲಾದ್ ಮಹಾರಾಜ. ಪಾದ ಸೇವನಂ ಲಕ್ಷ್ಮೀದೇವಿ. ಅರ್ಚನಂ ಋತು ಮಹಾರಾಜ. ವಂದನಂ ಅಕ್ಕೂರ ಸ್ವಾಮಿ. ಅಕ್ರೂರ ಅಕ್ರೂರ. ಈಗ ನಾವು ಕ್ಲಾಸ್ ಮಾಡುವ. ಓಕೆ, ಎಸ್. ಹಾಗಾಗಿ ಇಲ್ಲಿ ಬಲಿ ಮಹಾರಾಜ್ ಬಗ್ಗೆ ಉಂಟು, ಹಾಗಾಗಿ ಅದು ಬೇಕೇ ಬೇಕು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡುವಂತ. ಈಗ ನವಯುಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಾಖ್ಯ ಕಡೆಗೆ ಆತ್ಮ ನಿವೇದನ. ಈಗ ಫಸ್ಟ್ ಇದು ಶ್ರವಣಕ್ಕೆ ಪರೀಕ್ಷಿತ್ ಮಹಾರಾಜ್ ನಮ್ಗೆ ಕೇಳಲಿಕ್ಕೆ ಪರೀಕ್ಷಿತ್ ಮಹಾರಾಜ್ ಸರ್ ನಮ್ಗೆ ಭಾಗವತಂ ಕೇಳಲಿಕ್ಕೆ ನಮ್ಗೆ ಉತ್ಸಾಹ ಇರ್ಬೇಕು. ಪರೀಕ್ಷಿತ್ ಮಹಾರಾಜ್ ಇತ್ತು ಶ್ರವಣ ಕೀರ್ತನ. ಕೀರ್ತನ ಅಂದ್ರೆ ಈ ಭಾಗವತನ ಹೇಳುವಂಥದ್ದು ಅದು ಕೀರ್ತನೆ. ಭಾಗವತನ ಹೇಳುವಂಥದ್ದು ಕೂಡ ಕೀರ್ತನೆ, ಮತ್ತೆ ಕೀರ್ತನೆ ಮಾಡೋದು ಕೀರ್ತನೆ, ಜಪ ಮಾಡೋದು ಕೂಡ ಕೀರ್ತನೆ, ಕೀರ್ತನೆಯಲ್ಲಿ ಬರ್ತದೆ. ಹಾಗಾಗಿ ಅದಕ್ಕೆ ಶುಕದೇವ ಗೋಸ್ವಾಮಿ ಆಚಾರ್ಯರು. ನೆಕ್ಸ್ಟ್ ಸ್ಮರಣ, ನಾವು ಎಂಥ ಶ್ರವಣ ಕೀರ್ತನ ಮಾಡ್ತೇವೆ ಅದೇ ನಾವು ಸ್ಮರಣೆ ಮಾಡುವಂಥದ್ದು. ಅದಕ್ಕೆ ಆಚಾರ್ಯರು ಪ್ರಹ್ಲಾದ್ ಮಹಾರಾಜ್. ಮತ್ತೆ ನೆಕ್ಸ್ಟ್ ಪಾದ ಸೇವನಕ್ಕೆ ಲಕ್ಷ್ಮಿ. ಮತ್ತೆ ಅರ್ಚನಮ್ಗೆ ಋತು ಮಹಾರಾಜ್. ಒಂದ ನಮ್ಗೆ ಅಕ್ರೂರ. ಮತ್ತೆ ಈ ದಾಸ್ಯಂಗೆ ಹನುಮಾನ್, ಸಾಖ್ಯಂಗೆ ಅರ್ಜುನ, ಮತ್ತೆ ಲಾಸ್ಟ್ಗೆ ಆತ್ಮನಿಯೋದಂಗೆ ಬಲಿ ಮಹಾರಾಜ್. ಆತ್ಮನಿಯೋದಂ ಹೈಯೆಸ್ಟ್ ಇಲ್ಲಿ ಬಲಿ ಮಹಾರಾಜ್ ಬಗ್ಗೆ ಉಂಟು. ಹಾಗಾಗಿ ಇದನ್ನ ತಂದೆ ನೋಡಿ. ಈಗ ಎಷ್ಟು ಮಂದಿ, ಈಗ ನಾನು ಅಲ್ಲ, ಇದು ಜಸ್ಟ್ ಒಂದು ಎಂತ ಹೇಳು, ಸೀರಿಯಸ್ ಆಗಿ ತಗೊಳ್ಬೇಡಿ. ಈಗ ನಮ್ಮ ದೇವಸ್ಥಾನಕ್ಕೆ ನಾವೀಗ ವಿದಿನ್ ಟೂ ಮಂತ್ಸ್ ನಾವು ಸ್ಟಾರ್ಟ್ ಮಾಡ್ತೇವೆ. ಎಷ್ಟು ಮಂದಿ ಎಲ್ಲ ಒಂದ್ಕೊಳ್ಳಿಕ್ಕೆ ಸಿದ್ಧರಿದ್ದೀರಿ? ಜಸ್ಟ್ ಇದನ್ನು ಸೀರಿಯಸ್ ಆಗಿಕೊಳ್ಬೇಡಿ, ಹೇಳಿ ನಾನು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಎಸ್, ಹೇಳ್ಬೋದು. ಎಷ್ಟು ಸಾಧ್ಯನೋ ಅಷ್ಟು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ ಅಲ್ಲ, ಎಲ್ಲವನ್ನು ಅಂದ್ರೆ ಕಂಪ್ಲೀಟ್ ಈ ಬಲಿ ಮಹಾರಾಜ್ ಮಾಡಿದಾಗೆ ಆತ್ಮ ನಿವೇದನ ಟೋಟಲ್ ವಾಮನಿಗೆ ಎಲ್ಲ ಕೊಟ್ರು. ತುಂಬಾ ಅಂತಸ್ತೆಲ್ಲ ಇತ್ತು ಅವ್ರದ್ದು ಟೋಟಲ್. ಎಷ್ಟು ಮಂದಿ ಸಿದ್ಧರಿದ್ದೀರಿ? ಅಷ್ಟು ರಿಯಲೈಸೇಷನ್ ಆಗಿಲ್ಲ ಪ್ರಭು. ಆಗಿಲ್ಲ. ಓಕೆ. ಎಸ್, ಎಸ್.
सीधा सीधे हेळोदाद्रे नमगे अष्ट आगलिल्ल एल्ल नोडलि ओके ಹಾಗಾಗಿ ಅದು ಹೈಯೆಸ್ಟ್ ನಾವು ಅದನ್ನ ಲೋವೆಸ್ಟ್ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಈಗ ನಮ್ದು ಈಗ ಬಂದ್ರೆ ನಾವು ಕೊಡ್ಲಿಕ್ಕೆ ಎಷ್ಟು ಸಿದ್ಧರಿದ್ದೇವೆ ಎಲ್ಲ ಬರೋದಿಲ್ಲ ಕಿಸೆಯಿಂದ ಕೈ ಅಲ್ಲಿ ಸ್ಟಕ್ ಆಗ್ತದೆ ಕೊಡ್ಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಅಂದ್ರೆ ಇಲ್ಲೇ ಇರ್ತದೆ ಆದ್ರೆ ಆತ್ಮದೇವನ ಅಂದ್ರೆ ಟೋಟಲ್ ವಾಮನನಿಗೆ ಎಲ್ಲವನ್ನು ಕೊಟ್ಟ ಈಗ ನೋಡಿ ಇದರ ಹಿಂದೆ ಪ್ರಪೋಸ್ ಹೇಳ್ತಾರೆ ಬಲಿ ಮಹಾರಾಜ್ ಹಾಗೆ ಆಗ್ಲಿ ಕಾರಣ ಅಂತ ಪ್ರಭು ಹೇಳ್ತಾರೆ ಯಾಕೆಂದ್ರೆ ಈ ಪ್ರಹ್ಲಾದನ ಗ್ರ್ಯಾಂಡ್ ಸನ್ ಇಲ್ಲಿ ಪ್ರಭು ಹೇಳ್ತಾರೆ ಸಂಘ ಸಂಘದಿಂದ ಬರುವಂತದ್ದು ಆ ಪ್ರಹ್ಲಾದ್ ಮಹಾರಾಜಿನಿಂದ ಬಲಿ ಮಹಾರಾಜ್ಗೆ ಈ ಒಂದು ಕೃಷ್ಣ ಪ್ರಜ್ಞೆ ಬಂತ ಅಂತ ಹೇಳ್ತಾರೆ ಅನ್ನ ಉನ್ನತ ಶುದ್ಧ ಭಕ್ತರಿಂದ ಇನ್ನೊಬ್ಬನೇ ಶುದ್ಧ ಭಕ್ತರಾದ್ರು ಅದಕ್ಕೆ ಹೇಳುವಂಥದ್ದು ಈ ಸಂಘವನ್ನು ಬಿಡಬೇಡಿ ಈ ಭಾಗವತಂ ಭಗವದ್ಗೀತೆ ಯಾವುದೇ ನಮ್ಮ ಸಂಘ ಉಂಟು ಇದನ್ನು ಕಂಟಿನ್ಯೂ ಗಟ್ಟಿಯಾಗಿ ಇಟ್ಕೊಳ್ಳಿ ಹೇಗೆಂದರೆ ಸಾಧನೆ 16 ಜಪ ಮತ್ತು ಈ ಸಂಘ ಯಾವಾಗ ನಮ್ದು ಗಟ್ಟಿಯಾಗಿ ಉಂಟು ಮತ್ತು ನಮಗೆ ಎಲ್ಲವೂ ಸಿಗ್ತಾ ಬರ್ತದೆ ಯಾವುದು ಭೌತಿಕ ಅಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸಿಗಬೇಕಿದ್ರೆ ಸಂಘ ಮತ್ತು ಸಾಧನೆ ಎರಡು ಒಟ್ಟೊಟ್ಟಿಗೆ ಇರಬೇಕು ಈಗ ಅಲ್ಲಿ ಪ್ರಭುಪಾದ ಇದನ್ನು ಹೇಳ್ತಾರೆ ಬಲಿ ಮಹಾರಾಜಿಗೆ ಆ ಪ್ರಹ್ಲಾದ್ ಮಹಾರಾಜಿದು ಕೃಪೆಯಿಂದ ಈ ರೀತಿ ಅವರು ಕೂಡ ಶುದ್ಧ ಭಕ್ತರಾದರು ಮತ್ತೆ ಹೇಗೆ ಅಂದ್ರೆ ವಾಮನ ಬರುವಂತದ್ದು ಬರುವಾಗಲೇ ಬಲಿ ಮಹಾರಾಜಿಗೆ ಗೊತ್ತಾಯಿತು ಇದು ದೇವೋತ್ತಮ ಪರಮಪುರುಷ ಶುದ್ಧ ಭಕ್ತರಿಗೆ ಅಂದ್ರೆ ಅವರು ಯಾವಾಗಲೂ ಕೃಷ್ಣ ಸ್ಮರಣೆ ಇರುವ ಕಾರಣ ಅವರಿಗೆ ಆ ಒಂದು ಇಮಿಡಿಯೇಟ್ ಗೊತ್ತಾಗ್ತದೆ ತಿಳಿತದೆ ಆದರೆ ಶುಕ್ರಾಚಾರ್ಯ ಬಲಿ ಮಹಾರಾಜದು ಗುರು ಸೋಕಾಳ್ ಗುರು ಅವರಿಗೆ ಫ್ಲ್ಯಾಶ್ ಆಗಲಿಲ್ಲ ಮತ್ತೆ ನೋಡಿ ಕೃಷ್ಣ ಹೇಳುವಂಥದ್ದು ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಅಂದರೆ ಬ್ರಾಹ್ಮಣರಿಗೆ ಕೃಷ್ಣ ರೆಸ್ಪೆಕ್ಟ್ ಕೊಡ್ತಾನೆ ಹಾಗಾಗಿ ಎಂತ ಅಂದ್ರೆ ಈಗ ಬಲಿ ಮಹಾರಾಜ ಗುರು ಯಾರು ಶುಕ್ರಾಚಾರ್ಯ ಶುಕ್ರಾಚಾರ್ಯರಿಂದ ಅವರು ಅವನಿಗೆ ಗುರು ಹಾಗಾಗಿ ಎಲ್ಲಿ ತನಕ ಅವರು ಬ್ರಾಹ್ಮಣ ಅವರ ಆಶೀರ್ವಾದ ಇರುವಾಗ ವಾಮನಿಗೆ ಅಂತ ತಗೊಳ್ಳಿಕ್ಕೆ ಆಗುದಿಲ್ಲ ಅದು ಗೊತ್ತುಂಟು ಕೃಷ್ಣನಿಗೆ ವಾಮನಿಗೆ ಗೊತ್ತುಂಟು ಹಾಗೆ ಇಮಿಡಿಯೇಟ್ ಎಂತ ಮಾಡ್ತಾನೆ ಅಂದ್ರೆ ಬಲಿ ಮಹಾರಾಜಿಗೆ ಗೊತ್ತಾಗ್ತದೆ ಇದು ಸಾಕ್ಷಾತ್ ನನ್ನ ದೇವತಾ ಪರಮೇಶ್ವರ ಬಂದಂತ ಆದ್ರೆ ಶುಕ್ರಾಚಾರ್ಯ ಅಲ್ಲಿ ಹೇಳ್ತಾನೆ ನೀನೆಂತ ಎಲ್ಲ ಕೊಡ್ಲಿಕ್ಕೆ ಹೋಗಿದ್ದೀಯಾ ಇದರಿಂದ ಇದಾಗ್ತದೆ ಅಂದ್ರೆ ನೀನು ಮಾಡಬೇಡ ಇದು ಸಾಕ್ಷಾತ್ ಕೃಷ್ಣ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ನಾನು ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧರಿದೆ ಹಾಗಾಗಿ ಶುಕ್ರಾಚಾರ್ಯ ಹೇಳ್ತಾನೆ ನನ್ನ ಮಾತು ಕೇಳದಿದ್ರೆ ನೀನು ಎಸ್ ನೀನು ಮುಳುಗಿ ಹೋಗ್ತೀಯಾ ಅಂತ ಹೇಳ್ತಾನೆ ಆಗ ಅಲ್ಲಿ ಅವನ ಗುರು ಇದು ಇದು ಕಟ್ಟಾಯಿತು ಮತ್ತೆ ಆ ಮೂರನೇ ಸ್ಟೆಪ್ ಕೇಳುವಂಥದ್ದು ಇದೆಲ್ಲ ಪೂರ್ವ ನಿರ್ಧಾರಿತ ಅಂದ್ರೆ ಕೃಷ್ಣ ಎಲ್ಲ ಮಾಡೋದಿದೆ ಪ್ಲಾನ್ ಅಲ್ಲಿ ಪ್ರಭು ಹೇಳ್ತಾರೆ ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ ಕೃಷ್ಣ ಎಲ್ಲ ಪ್ಲಾನ್ ಅದರಿಂದ ಕೇಳುವಾಗ ಆ ನಗಡ್ತಾ ನಗಡ್ತಾ ಕೊಟ್ರಂತೆ ನಮ್ಗೆ ಯಾಕೆ ತಗೊಳ್ಳಿಕ್ಕೆ ಬಲಿ ಮಹಾರಾಜರ ಇಲ್ಲ ಎರಡು ಸ್ಟೆಪ್ ಅಲ್ಲಿ ಫುಲ್ ಕವರ್ ಮಾಡಿದ್ರು ಅವರು ಥರ್ಡ್ ಸ್ಟೆಪ್ ಅವರ ತಲೆಯಲ್ಲಿ ಇಟ್ರು ಪ್ರಭುಪಾದ ಹೇಳ್ತಾರೆ ಬಲಿ ಮಹಾರಾಜ್ ಕೊಟ್ಟದಿಂದ ಅವ್ರಿಗೆ ಏನ್ ಕಡಿಮೆ ಆಗ್ಲಿಲ್ಲ ಅಂತ ಅವ್ರು ಗ್ರಹಿಸಿದ್ರು ಯಾಕಂದ್ರೆ ಬಲಿ ಮಹಾರಾಜಿಗೆ ಸೂತಲ ಪ್ಲಾನೆಟ್ ಅಲ್ಲಿ ಆತಲ ವೀತಲ ಸೂತಲ ಸೂತಲದಲ್ಲಿ ಈಗ ಕೂಡ ಇಟರ್ನಲ್ ಆಗಿ ಇದ್ದಾರೆ ಮತ್ತೆ ಅಲ್ಲಿ ವಾಮನ ದೇವರು ದ್ವಾರಪಾಲಕರಾಗಿದ್ದಾರೆ ಬಲಿ ಮಹಾರಾಜಿಗೆ ಇದಕ್ಕಿಂತ ಪುಣ್ಯ ಕೆಲಸ ಯಾವುದುಂಟ ಇಲ್ಲ ನೋಡಿ ಸ್ವತಃ ವಾಮನ ದೇವರು ಈ ಸೂತಲದಲ್ಲಿ ಬಲಿ ಮಹಾರಾಜಿಗೆ ಉನ್ನತ ಆ ಒಂದು ಲೋಕ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಟೋಟಲ್ ಆತ್ಮನಿರ್ಧಾರ ಮಾಡಿದ್ದಕ್ಕೆ ಅಲ್ಲಿ ಈಗ ಕೂಡ ವಾಮನ ದೇವರು ಅಲ್ಲಿ ದ್ವಾರಪಾಲಕರಾಗಿದ್ದಾರೆ ಇದು ಹೇಗೆ ಅಂದ್ರೆ ಒಮ್ಮೆ ರಾವಣ ಹೋಗ್ತಾನೆ ರಾವಣನಿಗೆ ಗೊತ್ತಾಗ್ತದೆ ಅಂತ ಹೇಳುದು
ಅದೆ ರಾಮನಿಂದ ಅವನಿಗೆ ಥ್ರೆಟ್ ಬರುವಾಗ ಹೋಗ್ತಾನೆ, ಸೀತೆನ ಅಪಹರಿಸ್ತಿದ್ದಾನೆ, ಮತ್ತೆ ಅವ ಅಲ್ಲಿಗೆ ಒಂದು ಹೋಗ್ತಾನೆ. ಹೋಗುವಾಗ ಅವ ಅವನಿಗೆ ಎಂಟ್ರಿ ಇಲ್ಲ, ವಾಮನದೇವರು ಅಂದ್ರೆ ಟೋಟಲ್ ಪ್ರೊಟೆಕ್ಟ್ ಆಗಿದ್ದಾರೆ, ರಾವಣಿಗೆ ಎಂಟ್ರಿ ಇಲ್ಲ. ರಾವಣಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು, ಅಷ್ಟು ಅವನ ಶಕ್ತಿ ಇತ್ತು, ಆದ್ರೆ ಅಲ್ಲಿ ಎಂಟ್ರಿ ಇಲ್ಲ. ಮತ್ತೆ ಕಡೆಗೆ ಬಲಿ ಮಹಾರಾಜ್ ಅವನನ್ನು ಬಿಡು ಅಂತ ಹೇಳ್ತಾರೆ, ವಾಮನ ಮತ್ತೆ ಬಿಡುವಂತದ್ದು ಆಗವ. ಯಾಕೆಂದ್ರೆ ರಾವಣನಿಗೆ ಅಂತಸ್ತಲ್ಲಿ ಪ್ರಭಾದ ಹೇಳ್ತಾರೆ, ತ್ರೇತಕ ಒಂದು ರಾವಣ ಇದ್ದ, ಈಗ ನಾವು ಎಲ್ಲ ರಾವಣ ಇದ್ದ, ಯಾಕಂದ್ರೆ ನಮ್ಗೆ ಅಂತಸ್ತಲ್ಲಿ ಕಣ್ಣು. ಯಾರ್ದಾದ್ರು ಮನೆಗೆ ಹೋದ್ರೆ ಅಲ್ಲಿ ಎಂತದ್ದು ಬಂಗಾರ ಇದೆಲ್ಲ ಇದ್ರೆ, ಹಣ ಇದ್ರೆ, ಒಳ್ಳೆ ಒಳ್ಳೆ ಇದ್ರೆ ನಮ್ಗೆ ಆಸೆ ಆಗ್ತದೆ, ಇದು ನಮ್ಗೆ ಬೇಕಂತ. ಅದೇ ರೀತಿ ಬಲಿ ಮಹಾರಾಜ ಇದಕ್ಕೆ ಸುತ್ತಲಕ್ಕೆ ಹೋಗ್ತಾನೆ, ಅಲ್ಲಿ ಆ ಬಂಗಾರದಿಂದ ನೋಡ್ತಾನೆ, ಅವನಿಗೆ ಆಸೆ ಆಗ್ತದೆ. ಆಗ ಬಲಿ ಮಹಾರಾಜ ಹೇಳ್ತಾರೆ, ಇದು ಏನಿಲ್ಲ, ಇದು ತುಚ್ಛ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಏನು, ಅದು ಕೂಡ ಅವನಿಗೆ ಅರ್ಥ ಆಗುದಿಲ್ಲ. ಮತ್ತೆ ಬಲಿ ಮಹಾರಾಜ ಇನ್ಸ್ಟ್ರಕ್ಟ್ ಮಾಡ್ತಾರೆ, ನೀನು ಆ ಸೀತೆಯನ್ನು ರಾಮನಿಗೆ ಕೊಡು ಅಂತ. ಅವು ಕೇಳುವುದಿಲ್ಲ, ಯಾಕೆಂದ್ರೆ ತಮ್ಮ ಗುಣವ್ರಿ ನೋಡಿ, ನಮ್ಮ ಧೃತರಾಷ್ಟ್ರ ಕೂಡ ಈ ಇದನ್ನು ಕೇಳಿದ ಭಗವದ್ಗೀತೆಯನ್ನು, ಸಂಜೆ ಕೇಳಿದ್ರು ಸಂಜೆ ಅವನಿಗೆ ಹೇಳಿದ, ಅದೇನು ಚೇಂಜ್ ಆಯ್ತಾ, ಯುದ್ಧ ಆಯ್ತು. ಅದೇ ರೀತಿ ಇವು ಕೂಡ ರಾವಣ ಕೇಳಿಲ್ಲ, ಅಲ್ಲಿಂದ ಓಡಿ ಹೋಯ್ತು. ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಉಂಟು. ದ್ರೌಪದಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ಈಗ ಬಲಿ ಮಹಾರಾಜ್ ಆಸುರಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ, ಜನ್ಮ ಮುಖ್ಯ ಅಲ್ಲ, ಚಂಡಾಲ ಫ್ಯಾಮಿಲಿ ಬೇಗ ಹುಟ್ಟಬಹುದಂತೆ, ನಾಯಿ ಮಾಂಸ ನಿನ್ನ ಫ್ಯಾಮಿಲಿಯಲ್ಲಿ, ಕೃಷ್ಣ ಪ್ರಜ್ಞಮಿ. ಹಾಗಾಗಿ ಅಸುರ ಫ್ಯಾಮಿಲಿಯಲ್ಲಿ ಬಲಿ ಮಹಾರಾಜ್ ಹುಟ್ಟಿದ್ದಾರೆ, ಆದ್ರೆ ಅವರು ಕೃಷ್ಣ ಭಕ್ತಿಯಲ್ಲಿ ಉನ್ನತ ಮಟ್ಟದಲ್ಲಿದ್ದಾರೆ ಬಲಿ ಮಹಾರಾಜ್. ಆತ್ಮ ನಿವೇದನ ನಮ್ಗೆ ಅದಾಗ್ತದ, ನಾವು ಹೇಳ್ತೇವೆ ನಾನು ಬ್ರಾಹ್ಮಣ, ನಾನು ಫ್ಯಾಮಿಲಿ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದೇನೆ, ಆದ್ರೆ ನಮ್ದು ಆತ್ಮ ನಿವೇದನ ಎಂತ, ಏನಿಲ್ಲ ನಮ್ದು ಆತ್ಮ ನಿವೇದನ. ಪ್ರಭಾದ ಹೇಳ್ತಾರೆ, ಹಾಗಾಗಿ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇ ದ್ವಿಜ, ಜನ್ಮದಿಂದ ಬರುವಂತ ಅಲ್ಲ ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲರಿಗೆ, ಎಲ್ಲಾ ಜಾತಿಯವರಿಗೆ, ಇದನ್ನು ನಾವು ತಿಳಿಬೇಕು. ಹಾಗೆ ಪ್ರಭಾದ ಅದನ್ನು ಮೆನ್ಷನ್ ಮಾಡ್ತಾರೆ, ಆಸುರಿ ಫ್ಯಾಮಿಲಿ ಹುಟ್ಟಿದ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದಲ್ಲಿ ಬಲಿ ಮಹಾರಾಜ್ ಇದ್ರು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್ ಸರಿ ಕೃಷ್ಣ, 20 ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹಾನ್ ತ್ರಿಯ ಸಪ್ತ ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹಾನ್ ತ್ರಿಯ ಸಪ್ತ ಕೃತ್ವಾ ಕುಪಿತಾ ನೀ ಕ್ಷತ್ರಂ ಅಕರೋತ್ ಮಹೀ ಅವತಾರೇ ಅವತಾರೇ ಭಗವಂತನ ಅವತಾರದಲ್ಲಿ ಷೋಡಶಮೇ ಅವಿದೇಯರಾದ ಕ್ಷತ್ರಿಯರನ್ನು ಮಾಡಿದವನಾಗಿ ಕುಪಿತ ಕುರಿತನಾಗಿ ಇಲ್ಲದಂತೆ ಕ್ಷತ್ರಂ ಕ್ಷತ್ರಿಯರನ್ನು ಮಾಡಿದನು ಭೂಮಿಯನ್ನು ತನ್ನ 16ನೇ ಅವತಾರದ ಭಗವಂತನು ಭೃಗುಪತಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದ
ಹೇಳಿದ್ದಾರೆ ಎಂಬುದು ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧ ಕಾರಣವಾಗಿದೆ. ರಿಪೀಟ್ ಮಾಡುವ, ತನ್ನ 16ನೇ ಅವತಾರದಲ್ಲಿ ಭಗವಂತನು ಭೃಗುಪತಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದು ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಬ್ರಾಹ್ಮಣ ಮಾರ್ಗದರ್ಶನ ಪ್ರಕಾರ ಲೋಕವನ್ನು ಆಳುವುದು ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರ ಕರ್ತವ್ಯ. ಬ್ರಾಹ್ಮಣರು ರಾಜರಿಗೆ ಶಾಸ್ತ್ರ ಗ್ರಂಥಗಳ ಆಧಾರದ ಪ್ರಕಾರ ಮಾರ್ಗದರ್ಶನ ಮಾಡುತ್ತಾರೆ. ಬ್ರಾಹ್ಮಣರ ಮಾರ್ಗದರ್ಶನದಂತೆ ಆಳರಸರು ರಾಜಭಾರವನ್ನು ನಿರ್ವಹಿಸಿದರು. ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರು ಅವಿಧೇಯರಾಗಿ ಬ್ರಾಹ್ಮಣರ ಆದೇಶದ ವಿರುದ್ಧವಾಗಿ ನಡೆದರೆ ರಾಜರನ್ನು ಅಧಿಕಾರದಿಂದ ಬಲವಂತವಾಗಿ ಉಚ್ಚಾಟಿಸಿ ಸರಿಯಾದ ಆಡಳಿತಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಲಾಗುವುದು. ಎಸ್, ಇಲ್ಲಿ ಅಂತಂದ್ರೆ ಈ ಭೃಗುಪತಿ ಎಂತಾಗ್ತದಂದ್ರೆ ಇವ ಪರಶುರಾಮ ಬ್ರಾಹ್ಮಣ ಆಗಿರ್ತಾನೆ, ಆದ್ರೆ ಅವನ ತಂದೆಯನ್ನು ರಾಜ ಬಂದು ಕೊಲ್ಲುವಂಥದ್ದು. ಮತ್ತೆ ಎಂತ ಮಾಡೋದಂದ್ರೆ ಎಲ್ಲ ಆ ಟೈಮಲ್ಲಿ ಯಾರೆಲ್ಲ ರಾಜ ಅವರೆಲ್ಲ ತಲೆ ಕಡಿಯುವಂಥದ್ದು. ಮರ್ಸಿಲೆಸ್ ಅಂದ್ರೆ ಇಲ್ಲಿ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಕ್ಷತ್ರಿಯ ಆದವ, ಈಗ ನೋಡಿ ಈ ಋತುಮಾರ್ಗದ ತಂದೆ ವೇಣ, ವೇಣನ ಬ್ರಾಹ್ಮಣರು ಹೇಗೆ ಶಾಪದಿಂದ ಕೊಂದರು, ಇಲ್ಲಿ ಶಾಪ ತೋರಿಸಿಲ್ಲ ಅಂದ್ರೆ ಬೇರೆ ಬೇರೆ ಟೈಮಲ್ಲಿ ಬೇರೆ. ಇದೇ ಪರಶುರಾಮ ಖಡ್ಗದಿಂದ ಎಲ್ಲರನ್ನ ತಲೆ ಕಟ್ ಮಾಡಿ ರಕ್ತದ ಉಗ್ಲಿ ಅಂತೆ. ಪ್ರಭುಪಾದ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಭಾವಾರ್ಥ ಹೇಳುವಂತ ಪ್ರಭುಪಾದ, ಕ್ಷತ್ರಿಯನಾದವ ಅವ ರಾಜ ಋಷಿ ಆಗ್ಬೇಕು. ಒಟ್ಟು ಎಂತ ಹೇಳುದು, ಕೃಷ್ಣ ಪ್ರಜ್ಞೆ ಇಲ್ಲದೆ ಕೆಲಸ ಮಾಡುದಲ್ಲ. ಈಗ ಸೋಕಾಲ್ ಪೊಲಿಟಿಷಿಯನ್ ಅವರ ಹಾಗೆ ಅಂದ್ರೆ ಅವರು ಎಂತಂದ್ರೆ, ಈಗ ಪ್ರಭುಪಾದ ಹೇಳ್ತಾರೆ ಈಗ ಕೃಷ್ಣ ಒಂದ್ ವೇಳೆ ಈ ರೀತಿ ಬಂದ್ರೆ ಎಲ್ಲರನ್ನ ಕೊಲ್ಬೇಕಂತೆ. ನಹಿ ಅಂದ್ರೆ 100ರಲ್ಲಿ 99 ಮಂದಿಯನ್ನು ಕೊಲ್ಲುವಂತದ್ದು. ಹಾಗಾಗಿ ಕೃಷ್ಣ ಅದಕ್ಕೆ ಬರುವುದಿಲ್ಲ. ಯಾರಂತ ಕೊಲ್ಲುವುದು, ಅವನಿಗೆ ಸಾಕಾಗ್ಬೋದು, ಎಲ್ಲರೂ ಇದೇ ರೀತಿ. ಆದ್ರೆ ಪರಶುರಾಮ ಅಂದ್ರೆ ಇದನ್ನ ಯಾಕೆ ತೋರಿಸ್ತಾರೆ ಅಂದ್ರೆ, ರಾಜನಾದವ ರಾಜಋಷಿ, ರಾಜಋಷಿ ಅಂದ್ರೆ ಈಗ ನೋಡಿ ಯುಧಿಷ್ಠಿರ ಮಹಾರಾಜ್ ಪರೀಕ್ಷಿತ್ ಮಹಾರಾಜ್ ಇವರೆಲ್ಲ ರಾಜಋಷಿಗಳು, ಬಲಿ ಮಹಾರಾಜ್ ರಾಜಋಷಿ ಅಂದ್ರೆ ಆ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ರಾಜವನ್ನು ಮಾಡುವಂತದ್ದು. ಅಲ್ಲಿ ಬ್ರಾಹ್ಮಣರಿಗೆ ಅಂದ್ರೆ ಹುಟ್ಟು ಬ್ರಾಹ್ಮಣ ಅಲ್ಲ, ಸಂಸ್ಕಾರ ಬ್ರಾಹ್ಮಣರಿಗೆ ಮತ್ತೆ ವೈಷ್ಣವರಿಗೆ ಪರಮಹಂಸರಿಗೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಂತದ್ದು, ಇದು ನಿಜವಾದ ರೂಲಿಂಗ್. ಆದ್ರೆ ನೋಡಿ ಇಲ್ಲಿ ಎಂತ ಮಾಡಿದ ಅವ, ಅವನ ಹೆಸರುಂಟು, ನಾನು ನಾಳೆ ಬೇಕಿದ್ರೆ ಹೇಳ್ತೇನೆ, ನೆನಪಾಗುದಿಲ್ಲ. ಅವ ಎಂತ ಮಾಡಿದ ಅಂದ್ರೆ ಎಲ್ಲರನ್ನು ಕೊಲ್ಲಿಗೆ ಸ್ಟಾರ್ಟ್ ಮಾಡಿದ. ಈ ರೀತಿ ಅಲ್ಲ, ರಾಜ ಯಾರನ್ನು ಕೊಲ್ಬೇಕು ಯಾರನ್ನು ಕೊಲ್ಬಾರ್ದು ಅವ್ನು ಗೊತ್ತಿರ್ಬೇಕು. ಬ್ರಾಹ್ಮಣನ ಮುಟ್ಲಿಕ್ಕಿಲ್ಲ ಅಂದ್ರೆ ಈ ಸಂಸ್ಕಾರ ಇರುವ ಬ್ರಾಹ್ಮಣನ ಮುಟ್ಲಿಕ್ಕಿಲ್ಲ. ಆದ್ರೆ ಅವ ಹಾಗೆ ಮಾಡಿದ, ಹಾಗಾಗಿ ಅವನ ಒಂದು ತಪ್ಪಿನಿಂದ ಎಲ್ಲರನ್ನು ಪರಶುರಾಮ ಕೊಲ್ಲಿಗೆ ಸ್ಟಾರ್ಟ್ ಮಾಡಿದ. ಬ್ರಾಹ್ಮಣರ ಮಾರ್ಗದರ್ಶನ ಪ್ರಕಾರ ಲೋಕವನ್ನು ಆಳುವುದು ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರ ಕರ್ತವ್ಯ. ನೋಡಿ ಈ ಕ್ಷತ್ರಿಯ ವರ್ಗ ಯಾವಾಗ್ಲೂ ಬ್ರಾಹ್ಮಣ ಮಾತನ್ನು ಕೇಳ್ಬೇಕು. ಈ ಜನ್ಮದಿಂದ ಅಲ್ಲ, ಸಂಸ್ಕಾರದಿಂದ. ಯಾರೆಲ್ಲ ಭಕ್ತಿಯಲ್ಲಿ ಉನ್ನತ ಮಟ್ಟದಲ್ಲಿದ್ದಾರೆ ಅವರ ಮಾರ್ಗದರ್ಶನ ಕೇಳಿ ರಾಜ ಮಾಡ್ಬೇಕು, ಆಗ ಸರಿ ಇರ್ತದೆ. ಆಗ ಪ್ರಭುಪಾದ ಹೇಳ್ತಾರೆ ಟೈಮ್ ಟೈಮ್ಗೆ ಮಳೆ ಬೆಳೆ ಎಲ್ಲ ಆಗ್ತದೆ. ಆದ್ರೆ ಈಗ ನೋಡಿ ಅಲ್ಲಿ ಅಲ್ಲಿ ಸ್ಲಾಟರ್ ಹೌಸ್, ಇದನ್ನು ನಿಲ್ಲಿಸ್ಬೇಕು ರಾಜನಾದವರು. ಯಾಕಂದ್ರೆ ಆ ಸಂಸ್ಕಾರ ಇರುವ ಬ್ರಾಹ್ಮಣ ಹತ್ರ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾನೆ ಅದನ್ನು ಮಾಡಬೇಡ ಅಂತ ಹೇಳ್ತಾನೆ ಕ್ಷತ್ರಿಯನ ಹತ್ರ. ಆದ್ರೆ ಅವ್ ಕೇಳುವುದಿಲ್ಲ, ಕ್ಷತ್ರಿಯನ ಮಾತು ಕೇಳುವುದಿಲ್ಲ, ಅವನಿಗೆ ಬೇಕಾದ್ರೆ ರಾಜ ಮಾಡ್ತಾರೆ. ಈ ರೀತಿ ಅಲ್ಲ, ಬ್ರಾಹ್ಮಣರು ರಾಜರಿಗೆ ಶಾಸ್ತ್ರ ಗ್ರಂಥಗಳ ಆಧಾರ ಪ್ರಕಾರ ಮಾರ್ಗದರ್ಶನ ಮಾಡುತ್ತಾರೆ. ಅವರು ಹೋಗು ಅಲ್ಲ. ಈಗ ಫಸ್ಟ್ ಆಫ್ ಆಲ್ ಬ್ರಾಹ್ಮಣರಿಲ್ಲ, ಮತ್ತೆ ಶಾಸ್ತ್ರ ಗ್ರಂಥ ಕೂಡ ಅವ್ರು ಓದಿಲ್ಲ. ಇಲ್ಲಿ ಆಗ್ತದೆ ಬ್ರಾಹ್ಮಣರ ಮಾರ್ಗದರ್ಶನದಂತೆ ಆಳರಸರು ರಾಜಭಾರ ನಿರ್ವಹಿಸ್ತಾರೆ. ಮತ್ತೆ ಈ ರಾಜಋಷಿ ಹೇಳುವುದು ಯಾಕೆ ಅಂದ್ರೆ, ಅವರು
ಬ್ರಾಹ್ಮಣ ಆಗ್ಲಿ ವೈಷ್ಣವ ಆಗ್ಲಿ ಪರಮಹಂಸ ಅವರ ಮಾರ್ಗದರ್ಶನದಲ್ಲಿ ರಾಜ್ಯವನ್ನು ಮಾಡುವಂಥದ್ದು. ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರು ಅವಿಧೇಯರಾಗಿ ಬ್ರಾಹ್ಮಣರ ಆದೇಶದ ವಿರುದ್ಧವಾಗಿ ನಡೆದರೆ ರಾಜರನ್ನು ಅಧಿಕಾರದಿಂದ ಬಲವಂತವಾಗಿ ಉಚ್ಚಾಡಿಸಿ ಸರಿಯಾದ ಆಡಳಿತ ಬೇರೆ ವ್ಯವಸ್ಥೆಯನ್ನು ಮಾಡಲಾಗುವುದು. ಇದೇ ಈಗ ಪರಶುರಾಮ ಕೂಡ ಇದನ್ನೇ ತಂದಲಿಕ್ಕೆ ಬಂದದ್ದು, ಮತ್ತೆ ಆ ಪೃಥು ಮಹಾರಾಜ್ ಕೂಡ ಬಂದದ್ದು ಅದಕ್ಕೆ. ಹಾಗಾಗಿ ಇದೆಲ್ಲ ಉಂಟು. ಈಗ ಸರಿಯಾದ ಬ್ರಾಹ್ಮಣ ಇಲ್ಲ, ಕ್ಷತ್ರಿಯ ಇಲ್ಲ, ವೈಶ್ಯ ಇಲ್ಲ, ಸರಿಯಾದ ಶೂದ್ರ ಇಲ್ಲ. ಪ್ರಭುಪಾದ ಹೇಳಿದ್ದಾರೆ ಅಂದ್ರೆ ಲೆಸ್ ದೆನ್ ಶೂದ್ರ. ಪ್ರಭುಪಾದ ಹೇಳುದು ಲೆಸ್ ದೆನ್ ಶೂದ್ರ ಪಂಚಮ. ಕೆಲವೊಮ್ಮೆ ಪ್ರಭುಪಾದ ಹೇಳ್ತಾರೆ 10th ಕ್ಲಾಸ್ ಶೂದ್ರ, ಕೆಲವೊಮ್ಮೆ ಪ್ರಭುಪಾದ ಹೇಳ್ತಾರೆ 100th ಕ್ಲಾಸ್ ಶೂದ್ರ. ದೇ ಆರ್ 100th ಕ್ಲಾಸ್ ಶೂದ್ರ ಅಂದ್ರೆ ಅಷ್ಟು ನೀಚರ್ ಅಂದ್ರೆ. ಆಕ್ಚುಯಲ್ ಶೂದ್ರ ಈಸ್ ಹೈಲಿ ಕ್ವಾಲಿಫೈಡ್ ಅಂದ್ರೆ, ಹೈಲಿ ಕ್ವಾಲಿಫೈಡ್ ಅಂದ್ರೆ ಶೂದ್ರ ಅಂದ್ರೆ ಕೂಡ ಪ್ರಭುಪಾದ ಹೇಳ್ತಾರೆ ಹೈಲಿ ಕ್ವಾಲಿಫೈಡ್. ಹೈಲಿ ಕ್ವಾಲಿಫೈಡ್ ಅಂದ್ರೆ ಬ್ರಾಹ್ಮಣನಿಗೆ ಸಹಾಯ ಮಾಡ್ಲಿಕ್ಕೆ ಇರ್ತಾನೆ. ಯಾರಾದ್ರೂ ಬ್ರಾಹ್ಮಣನಿಗೆ ಸಹಾಯ ಮಾಡಿರುವವ ಹೈಲಿ ಕ್ವಾಲಿಫೈಡ್, ಮತ್ತೆ ಕ್ಷತ್ರಿಯನಿಗೆ ಸಹಾಯ ಮಾಡ್ಲಿಕ್ಕೆ ಇರ್ತಾನೆ, ವೈಶ್ಯನಿಗೆ ಸಹಾಯ ಮಾಡ್ಲಿಕ್ಕೆ ಇರ್ತಾನೆ. ಹಾಗಾಗಿ ಅವನಿಗೆ ಆ ವಿದ್ಯೆ ಎಲ್ಲ ಆದ್ರವ ಸಹಾಯ ಮಾಡ್ತಾನೆ, ಅವರಿಗೆ ಹೆಲ್ಪ್ ಮಾಡ್ತಾನೆ. ಪ್ರಭುಪಾದ ಹೇಳುವಂತದ್ದು ಎಂತಂದ್ರೆ 100th ಕ್ಲಾಸ್ ಶೂದ್ರ. ಮತ್ತೆ ಪ್ರಭುಪಾದ ಹೇಳ್ತಾರೆ ಈಗ ಕಲಿಯುಗದಲ್ಲಿ ಎವ್ರಿಬಡಿ ಈಸ್ ವರ್ಕಿಂಗ್ ಫಾರ್ ಸ್ಯಾಲ್ರಿ, ಸೊ ಈ ಶೂದ್ರ ಶೂದ್ರ ಮೀನ್ಸ್ ಈಸ್ ವರ್ಕಿಂಗ್ ಫಾರ್ ಸ್ಯಾಲ್ರಿ. ಪ್ರಭುಪಾದ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಾವು ಬ್ರಾಹ್ಮಣ ಅಂದ್ರೆ ಹಣಕ್ಕೆ ಕೆಲಸ ಮಾಡೋದಲ್ಲ, ಟೋಟಲ್ ಆಗಿ ಕೃಷ್ಣ ರಚನೆ ಕೊಡುವಂಥದ್ದು, ಈಗ ಯಾರು ಇಲ್ಲ ಅಂತದ್ದು. ಹಾಗಾಗಿ ನಾಲ್ಕು ವರ್ಣ ನಾಲ್ಕು ಆಶ್ರಮ ಎಲ್ಲಿ ಇಲ್ಲವೋ ಈ ರೀತಿ ಟೋಟಲ್ ಪತನ ಆಗ್ತದೆ. ಪ್ರಭುಪಾದ ಹೇಳ್ತಾರೆ ಯಾಕೆಂದ್ರೆ ಈ ಸೊಸೈಟಿಯಲ್ಲಿ ಶಾಂತಿ ಯಾಕೆ ಇಲ್ಲ ಅಂದ್ರೆ ಈ ವರ್ಣಾಶ್ರಮ ಪದ್ಧತಿ ಇಲ್ಲ, ಕೃಷ್ಣ ಪ್ರಜ್ಞೆ ಇಲ್ಲ, ಮತ್ತೆ ಎಲ್ಲಿ ಶಾಂತಿ ಇರುವಂತದ್ದು. ಎಸ್ ಓಕೆ, ನಾವು ಮುಕ್ತ ಮಾಡುವ ವಾಂಚಕಲ್ಪದ ರೂಪಿಷ್ಯ ಕೃಪಾ ಸಿಂಧು ಬಿ ವಚ.